ಮಾಲೂರು ಶಾಸಕ ಕೆವೈ ನಂಜೇಗೌಡ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ ಬಳಿಕ ಶಾಸಕ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ ಇಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ರು, ಅವರು ಕೇಳಿದ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ, ಮುಂದೆ ಸಹ ಏನೂ ಆಗಲ್ಲ ಅನ್ನೋ ನಂಬಿಕೆ ಇದೆ ಅಂತ ತಿಳಿಸಿದರು. ಒಂದು ಕೋಚಿಮುಲ್ ನೇಮಕಾತಿ, ಎರಡನೆಯದು ಭೂ ಮಂಜೂರಾತಿ ಹಾಗೂ ನನ್ನ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೇಳಿದರು. ನನ್ನ ಮುಗಿಸಲು ಸಾಕಷ್ಟು ಜನರು ಸಂಚು ರೂಪಿಸಿದ್ದಾರೆ. ತಮ್ಮನ ಮಗಳ ಮದುವೆಗೆ ಬಟ್ಟೆ ತರಲು ಹಣ ಹೊಂದಿಸಿದ್ದ 16 ಲಕ್ಷ ಹಣ ಹಾಗೂ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಮ್ಮ ಮನೆಯವರು ಸಹ ಕೇಳಿಕೊಂಡೆವು, ಆದರೂ ಹಣ ಹಾಗೂ ದಾಖಲೆಗಳ ವಶಕ್ಕೆ ಪಡೆದಿದ್ದಾರೆ, ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಹೋಗುವೆ ಅಂತ ಭಾವುಕರಾದರು. ಈ ವೇಳೆ ಪಕ್ಕದಲ್ಲಿ ಇದ್ದ ಪತ್ನಿ ರತ್ನಮ್ಮ ಕಣ್ಣೀರು ಹಾಕಿದ್ದು ಕಂಡು ಬಂದಿತು. ಅದನ್ನ ನಾನು ಎಲ್ಲಿ ದಾಖಲೆ ಕೊಡ್ಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥದ್ದು ಮಾಡ್ತೀನಿ. ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ. ರಿಕ್ರೂಟ್ಮೆಂಟ್ದು ಅಷ್ಟೇ, ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಸರ್, ಮುಂದೆ ವಿಚಾರಣೆಗೆ ಕರೆದಿದ್ದಾರೆ. ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ, ಅವತ್ತು ನೀವು ಬರಬೇಕು ಅಂತ ಹೇಳಿದರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದರೂ ಕೂಡ ನಾವು ಬರ್ತೀವಿ. ನೀವೇನೇ ಕೇಳಿದ್ರು ಸಹಕಾರ ಕೊಡ್ತೀವಿ ಅಂತ ಹೇಳಿ. ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ, ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ? ನಾನು ಮೊದಲೇ ಹೇಳಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ಮತ್ತು ಈ ಮೊದಲು ಮಾಡಿಲ್ಲ, ಈಗಲೂ ಮಾಡಿಲ್ಲ. ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕೊಟ್ಕೊಂಡು ಬರ್ತಾ ಇದ್ರು, ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಅಂತ ನೋವು. ಅಲ್ಲ ಸರ್, ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರಾ? ಗೊತ್ತಿದೆ, ನಿಮಗೆ ಗೊತ್ತಿದೆಲ್ಲ ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ, ಆದರೂ ಕೂಡ ನಾವು ಸಹಕಾರ. ಸರ್, ನಿಮ್ಮ ಪಕ್ಷದ ನಾಯಕರ ಯಾರು ಸಂಪರ್ಕ ಮಾಡಿದ್ರೆ ಸರ್? ನನಗೆಲ್ಲಿ ಫೋನ್ ಇಲ್ಲ, ನನ್ನ ಮನೆ ಒಳಗಡೆ ನನ್ನ ಸಂಬಂಧಿಕರೆಲ್ಲ, ನನ್ನ ಹೆಣ್ಮಕ್ಕಳು ಒಬ್ಳು ಅಂತ ಹೇಳ್ತಾ ಇದ್ದಾರೆ, ನನ್ನ ಹೆಣ್ಮಕ್ಳು. ತಮ್ಮ ಪತ್ನಿ ಸಹ ಸರ್? ನಮ್ಮ ಶ್ರೀಮತಿ ಅವರು ಇಲ್ಲೇ ಇದ್ದಾರೆ, ಅವರು ಅಳ್ತಾ ಇದ್ದಾರೆ, ಮಕ್ಕಳಿದ್ದಾರೆ. ನೋವಾಗ್ತದೆ, ನೋವಾಗ್ತದೆ, ಏನು ಮಾಡ್ತೀನಿ, ಫೇಸ್ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್.